ದೇಶದಲ್ಲಿ ಯಾವುದೇ ಸರ್ಕಾರಗಳಿ, ಯಾವುದೇ ಪಕ್ಷದ ಸರ್ಕಾರಗಳಿ ಯಾರನ್ನ ಕೊಲೆ ಮಾಡೋದಂತ ಕಾಲ ಬೈತು. ಕಾನೂನು ಸುವ್ಯವಸ್ಥೆ ಎಲ್ಲರಿಗೂ ಒಂದೇ. ಈ ಸಂವಿಧಾನ ಎಲ್ಲರಿಗೂ, ಎಲ್ಲ ಧರ್ಮೀಯರಿಗೂ, ಎಲ್ಲ ವರ್ಗದವ್ರಿಗೂ ರಕ್ಷಣೆ ಕೊಟ್ಟಿದೆ. ಅದು ಸಂವಿಧಾನ ಮೀರಿ ಯಾರು ದೊಡ್ಡವರಲ್ಲ, ಯಾವ ಸರ್ಕಾರ ಪಕ್ಷ ದೊಡ್ಡದಲ್ಲ. ಆ ಥರ ಹೇಳಿಕೆ ಕೊಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಮತದಾರನ ಓಲೈಸಲಿಕ್ಕೆ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯುವಂಥ ಒಂದು ಸೋಲಿನ ಮಿತಿಯಲ್ಲಿ ಆ ಥರದ ಹೇಳಿಕೆನ ಮಾನವಿ ಜನಪ್ರತಿನಿಧಿ ಕೊಟ್ಟಿದ್ದಾರೆ. ಇದು ತಪ್ಪು. ಇವತ್ತು ದೇಶದ ನಾಗರಿಕರಾಗಿ ನಾವೆಲ್ಲರೂ ದೇಶದ ಸಂವಿಧಾನದ ರಕ್ಷಣೆಯಲ್ಲಿ ನಾವೆಲ್ಲ ಜೀವನ ಮಾಡ್ತಿದ್ದೀವಿ. ಅಲ್ಲಿ ಯಾರು ದೊಡ್ಡವರು ಸಣ್ಣವರು ಅಂತಂದರೆ ಎಲ್ಲರೂ ಸಮಾನ. ಕಾರಣದಿಂದ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಆಂತರಿಕ ಭದ್ರತೆ ಇರುವುದು ಬಾಹ್ಯ ಒಂದು ಭದ್ರತೆ ವಿಚಾರದಲ್ಲಿ ಇವತ್ತು ದೇಶ, ಭಾರತ ದೇಶ ಯಾವುದೇ ಭಯೋತ್ಪಾದನಾ ಚಟುವಟಿಕೆ ಕಳೆದ 10 ವರ್ಷಗಳಲ್ಲಿ ಯಾವುದೇ ಗುರುತರವಾದಂಥ ಆಂತರಿಕ ದಂಗೆಗಳಾಗಿಲ್ಲ. ಇವತ್ತೆಲ್ಲ ನೀವು ಜಮ್ಮು ಕಾಶ್ಮೀರ, ನಾರ್ತ್ ಈಸ್ಟ್ಗಳಲ್ಲಿ ಕೆಲವೊಂದು ಈಶಾನ್ಯ ಭಾಗಗಳಲ್ಲಿ ನ್ಯಾಷನಲ್ ಸಮಸ್ಯೆ ಇರ್ಬೋದು, ಇನ್ನೊಂದು ಆ ಭಯೋತ್ಪಾದ ಸಮಸ್ಯೆ ಇರ್ಬೋದು. ಆ ಸಮಸ್ಯೆಗಳು 10 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರಗಳಲ್ಲಿ ಇವತ್ತೆಲ್ಲ ದೇಶದ್ರೋಹ ಚಟುವಟಿಕೆಗಳನ್ನು ಗಂಭೀರವಾಗಿ ನಿಗ್ರಹಿಸಿ ಇವತ್ತು ದೇಶದ ಆಂತರಿಕ ಭದ್ರತೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಒಂದು ಸುರಕ್ಷತೆ ಬಗ್ಗೆ ಮೋದಿಯವರು ಕೊಟ್ಟಂಥ ಒಂದು ಕಠಿಣ ನಿಲುವಿನಿದೆ. ಆ ನಿಲುವಿನಲ್ಲಿ ಇದು ದೇಶ ಸುಭಿಕ್ಷವಾಗಿ ಭದ್ರತೆಯಿಂದ ಶಾಂತಿಯುತವಾಗಿ ಎಲ್ಲರೂ ಬರ್ತಾ ಇದ್ದೀವಿ. ಯಾವುದೇ ಇಟ್ಕೊಳ್ಳುವಂಥ ಗಂಭೀರ ಭದ್ರತೆ ಲೋಪ ನಮ್ಮ ದೇಶದಲ್ಲಿ ಆಗಿಲ್ಲ. ಅದು ಮೋದಿಯವರ ಒಂದು ಕಾರ್ಯವ್ಯಕ್ತಿ ಮತ್ತು ಅದರ ಪಕ್ಷದ ಏನಂದರೆ ಸರ್ಕಾರದ ಸಾಧನೆ ಅಂತಲ್ಲ, ಪಕ್ಷದ ಸಾಧನೆ ಅಂತಂದರೆ ಸರ್ಕಾರದ ಸಾಧನೆ. ಮೋದಿಯವರದ ವೈಯಕ್ತಿಕ ವಿಚಾರಗಳು ಮತ್ತು ಭದ್ರತೆ ವಿಚಾರದಲ್ಲಿ ಅವರ ಆಂತರಿಕ ಗುಪ್ತಚರ ಇಲಾಖೆ ಮಾಹಿತಿ ಅನುಸಾರ ಇವತ್ತು ದೇಶದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಂಡು ಇವತ್ತು ಎಲ್ಲ ನಾಗರಿಕರ ಸುರಕ್ಷತೆಯನ್ನು ಕಾಯಂಗೊಳಿಸುವ ಕೀರ್ತಿ ಮೋದಿ ಅವರು. ಅದು ಸರ್, ಆರೋಪ ಮಾಡೋದು ಸಹಜ ಸರ್. ಕಾಂಗ್ರೆಸ್ ಪಕ್ಷ ಬಿಜೆಪಿ ಮೇಲೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು ಸಹಜ. ಈ ರೀತಿಯಾಗಿ 3 ಬಾರಿ ಶಾಸಕರಾಗಿರ್ತಕ್ಕಂಥ ಅಂಬಾಯಿ ನಾಯಕರು, ಜವಾಬ್ದಾರಿಯುತ ವ್ಯಕ್ತಿಗಳು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಏನು ಇವರೇ ಒಂದು ಗೋಮಗಲ್ಗು ಸೃಷ್ಟಿಸುವ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ, ಅದು ಹೇಗೆ ಸರ್? ಯಾವುದೇ ಹೇಳಿಕೆ ಕೊಡಬೇಕಾದ್ರೆ ಜನಪ್ರತಿನಿಧಿಗೆ ಅದರ ಗಂಭೀರತೆ ಬಗ್ಗೆ ಅರಿವಿರಬೇಕು. ಯಾವುದೇ ಟೀಕೆ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಥ ಇರಬೇಕಾಗ್ತದೆ, ಅದರ ಗಂಭೀರತೆ ಅರ್ಥ ಮಾಡಿಕೊಂಡು. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಪರ ವಿರುದ್ಧ ಟೀಕೆ ಮಾಡೋದು ಸಹಜ, ಆದರೆ ಅದು ಆರೋಗ್ಯಕರವಾಗಿರಬೇಕು. ಈ ಥರ ಗಲಭೆಯನ್ನು, ದ್ವಂದ್ವವನ್ನು ಸೃಷ್ಟಿ ಮಾಡುವಂಥದ್ದು ಜನಪ್ರತಿಗೆ ಸೂಚಿಸುವಂಥದ್ದಲ್ಲ. ಶಾಸಕರು ಆ ಥರ ಹೇಳಿಕೆ ಕೊಟ್ಟರೆ, ಯಾಕಂದರೆ ನಾಗರಿಕರ ಸುರಕ್ಷತೆಯೇ ಸರ್ಕಾರಗಳ ಆದ್ಯತೆ ಇರುತ್ತದೆ. ದೇಶದ ನಾಗರಿಕರ ಯಾವುದೇ ಧರ್ಮ ಜಾತಿ ಇರಲಿ ಎಲ್ಲ ರಕ್ಷಣೆ ಮಾಡುವಂಥದ್ದು ಸಂವಿಧಾನದ ಆಶಯ ಇದೆ. ಆಶಯದ ವಿರುದ್ಧ ಯಾರು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಆ ಥರದ ಹೇಳಿಕೆಗಳನ್ನು ಕೊಟ್ಟರೆ ಅವರಿಗೆ ಶೋಭೆ ತರುವುದಿಲ್ಲ ಅಂತ ಹೇಳಿ.